ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆ್ಯಪ್ನಲ್ಲಿ. ಸನ್ ನೆಕ್ಸ್ಟ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ. ಆದ್ರೆ ನನಗೇನೋ ಆತಂಕ ಕಣೆ. ಯಾಕಮ್ಮ, ಏನಾಯ್ತು? ದೇವ್ಕಿ, ಇಷ್ಟು ದಿವಸ ಪಾವನಿ ಕಿತ್ತಾಡ್ಕೊಂಡು ರೇಕ್ಕೊಂಡು ಜಗಳ ಮಾಡಿಕೊಂಡು ಮನೆ ತುಂಬಾ ಓಡಾಡ್ಕೊಂಡಿರ್ತಿದ್ಲು ಕಣೆ. ಅವಳು ಮದುವೆ ಅಂತ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಮನೆಯೆಲ್ಲ ಬಿಕ್ಕು ಅನಿಸುತ್ತೆ. ಅವಳಿಲ್ದೆ ನಾನು ಯಾಕೆ ಕಾಲ ಕಳೀಲಿ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಅವಳು ಮನೆಯಿಂದ ಹೋಗ್ತಾಳೆ ಅಂತ ನೆನೆಸ್ಕೊಂಡ್ರೆ ಸಾಕು, ನನಗೇನೋ ಒಂಥರ ಆತಂಕ. ನೀವೇ ಹೀಗಂದ್ರೆ ನಾನಿನ್ ಹೇಗೆ ಯೋಚನೆ ಮಾಡ್ಬೇಕಮ್ಮ? ಅಮ್ಮ, ಅಜ್ಜಿ, ನೆನ್ಸೋದ್ರಲ್ಲೇ ಬಂದ್ಲು ನೋಡು. ಅವತಾರ ಇಬ್ರು ಹಲ್ ಬಿಟ್ಟಿದ್ ಸಾಕು. ಇಲ್ ನೋಡಿ ಏನು ಆಗಿದೆ ಇದಕ್ಕೆ, ನಂಗೆ ಉಟ್ಕೊಳ್ಳೋಕೆ ಬರ್ತಿಲ್ಲ. ಅಲ್ಲ ಕಣೆ, ನಿನಗೆ ಯಾಕೆ ಸೀರೆ ಉಟ್ಕೊಳ್ಳೋದ್ರಲ್ಲಿ ಇಷ್ಟೊಂದು ಅವಸರ ಅಂತ? ಪ್ರಾರ್ಥನಾ ಬರ್ತಾಳೆ ಉಡಿಸ್ತಾಳೆ ಅಂತ ಹೇಳಿದ್ದೆ ತಾನೆ. ಯಾಕೆ, ನಿನ್ ಮಗಳಿಗೆ ಮಾತ್ರ ಸೀರೆ ಉಡ್ಸಕ್ ಬರತ್ತಾ? ನಂಗ್ ಬರಲ್ವಾ? ಏನಿದು ಅಮ್ಮ? ಏನು ಎಲ್ಲ ನನ್ ನೋಡಿ ಆಡ್ಕೋತಿದ್ದೀರಲ್ಲ, ಈ ಸೀರೆಯಿಂದ ತಾನೆ ನೀವೆಲ್ಲ ಹಲ್ ಬಿಡೋಕ್ ಆಗಿರೋದು. ನೀವು ಬೇಡ, ನಿಮ್ ಸೀರೆನು ಬೇಡ. ಅಯ್ಯೋ, ಏನೇ ನೀನು ಅಮ್ಮ? ಇವಳಗ್ ಮದ್ವೆ ವಯಸ್ಸಾದ್ರೂ ಚಿಕ್ಕ ಮಕ್ಕಳ ತರ ಕೋಪ ಮಾಡ್ಕೊಳ್ಳೋದ್ ಮಾತ್ರ ಬಿಟ್ಟಿಲ್ಲ. ಇನ್ನೇನ ಮತ್ತೆ, ಬಂದವ್ರೆಲ್ಲ ನಾನ್ ನೋಡಿ ನಗ್ತಿದ್ರೆ ನಂಗ್ ಬೇಜಾರಾಗಲ್ವಾ? ನಿನ್ ಸೀರೆನ ಸೀರೆ ತರ ಉಟ್ಕೊಳ್ದೆ ಕೈಯಲ್ಲಿ ಇಟ್ಕೊಂಡು ಓಡಾಡಿದ್ರೆ ನಗು ಬರಲ್ವಾ ನಮ್ಗೆ? ಹ, ಇದೊಂಥರ ಫ್ಯಾಷನ್ ಅನ್ನೋದು ನಿಂಗ್ ಗೊತ್ತಿಲ್ಲ ಅನ್ಸತ್ತೆ, ಅದಕ್ಕೆ ಹೀಗ್ ಮಾತಾಡ್ತಿದ್ಯಾ? ಇದನ್ನ ಫ್ಯಾಷನ್ ಅನ್ನಲ್ಲ, ಸುಮ್ನೆ ಯಾಕೆ ಬಿಲ್ಡಪ್ ಕೊಡ್ತೀಯಾ? ಸೀರೆ ಉಟ್ಕೊಳಕ್ ಬರಲ್ಲ ಅಂತ ಹೇಳು. ಹಲೋ ಸಿಸ್ಟರ್, ಹುಟ್ಟದಾಗ್ಲೇ ಎಲ್ಲಾರು ಎಲ್ಲ ಕಲ್ತ್ಕೊಂಡ್ ಬಂದ್ಬಿಟ್ಟಿರಲ್ಲ. ಇವಾಗೇನು, ರಾಮ್ ಮನೆಯವ್ರ ಬರೋ ಟೈಮ್ ಆಯ್ತು, ಸೀರೆ ಉಡಿಸ್ಬೇಕೋ ಬೇಡವೋ? ಸರಿ ಆಯ್ತು, ಬಾ ಉಡ್ಸು. ನಾನ್ ನಿನಗ್ ಸೀರೆ ಉಡಿಸ್ಬೇಕು ಅಂದ್ರೆ ತಪ್ಪಾಯ್ತು ಅಂತ ಕೇಳ್ಕೋ. ಬೇಡ ಬಿಡೆ, ನನಗ್ ಪ್ಯಾಂಟು ಶರ್ಟ್ ಅಲ್ಲೇ ಹುಡುಗನ್ ಮುಂದೆ ಬರ್ತೀನಿ. ನೋಡಿದ್ರಮ್ಮ ಎಷ್ಟು ಕೊಬ್ಬಿಯೋಳ್ಗೆ. ಏ ಪಾವ್ನಿ, ಹೀರೆ ಬರ್ತೀನಿ. ಇವತ್ ನಮ್ಮ ಹುಡುಗಿ ಬೇರೆಯವ್ರ ಪಾಲಾಗ್ತಾ ಇದ್ದಾಳೆ. ಅಯ್ಯೋ ದೇವ್ರೆ, ಈ ಆಟ ಮೇಲೆ ನಿನ್ನ ಕರುಣೆ ಇಲ್ವಾ? ನಾನು ಈ ಮದುವೆ ಮಾತುಕತೆಗೆ ಡ್ಯಾಡ್ನ ಕರ್ಕೊಂಡು ಹೋಗ್ತೀನಿ. ನನ್ನ ಮುಷ್ಟಿನಲ್ಲಿ ಬೆಳೆದಿರೋ ಮಗ ನನ್ನ ಕೈಯಿಂದಾನೇ ತಪ್ಪಿಸ್ಕೊಂಡು ನನ್ನನ್ನೇ ಆಟಾಡ್ಸೋ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದ್ರೆ ಇದಕ್ಕೇನರ್ಥ? ನಾನೇ ಎಲ್ಲ ಅಂತಿದ್ದ ನನ್ನ ಮಗ ಇಷ್ಟು ಬೇಗ ಬದಲಾಗಿದ್ದು ಹೇಗೆ? ಸಾವಿತ್ರಮ್ಮ, ನಾನು ಇಷ್ಟು ಮಟ್ಟಿಗೆ ಬದಲಾಗಿದ್ದೀನಿ ಅಂತ ನನ್ನಿಂದ ನನಗೆ ನಂಬಕ ಆಗ್ತಿಲ್ಲ. ಯಾವ ವಿಚಾರವಾಗಿ ಹೇಳ್ತಿದ್ದೀರಮ್ಮ? ಅದೇ ಸಾವಿತ್ರಮ್ಮ, ನಿನ್ನೆ ಅಮ್ಮ ಪಾವನಿ ಮನೆಗೆ ಬರೋದಕ್ಕೆ ಒಪ್ಕೊಳ್ದಿದ್ದಾಗ ನಾನು ಅವ್ರ ಹತ್ರ ಮಾತಾಡಿದ ರೀತಿ, ನಾನು ಅವ್ರನ್ನ ಒಪ್ಪಿಸಿದ ರೀತಿ, ನನಗೆ ನನ್ನ ಮೇಲೇನೆ ಅನುಮಾನ ಆಗ್ತಿದೆ ಸಾವಿತ್ರಮ್ಮ. ನಿಮ್ಮ ಮಾತು ಬದಲಾಯಿಸ್ಕೊಂಡಿದ್ದೀರಿ ತಾನೆ, ಅಮ್ಮವರು ಅವ್ರ ನಿರ್ಧಾರ ಬದಲಾಯಿಸ್ಕೊಂಡಿದ್ದಾರೆ, ಇದರಿಂದ ಎಲ್ಲ ಒಳ್ಳೇದೇ ಆಗ್ತಿದೆಯಲ್ಲ ಬಿಡಿ. ಒಳ್ಳೇದೇನೆ ಆಗ್ತಿದೆ ಸರಿ ಸಾವಿತ್ರಮ್ಮ, ಆದ್ರೆ ನಾನು ಯಾವತ್ತು ಮಾಮ್ ಮುಂದೆ ಹಾಗೆ ನಿಂತು ಮಾತಾಡ್ದವನ್ನೇ ಅಲ್ಲ.
ನನ್ನಲ್ಲಿಷ್ಟು ಬದಲಾವಣೆ ಆಗೋದಕ್ಕೆ ಏನ್ ಕಾರಣ ಇರಬಹುದು? ಪ್ರೀತಿ. ಪಾವನಿಯವ್ರ ಪ್ರೀತಿನೇ ಇದಕ್ಕೆಲ್ಲ ಕಾರಣ. ಪ್ರೀತಿ ಅಂದ್ರೆ ಹಾಗೇನೆ, ಅದರಲ್ಲೂ ಇವಾಗ ನಿಮ್ಮನ್ನ ಪಾವನಿ ಪ್ರೀತಿ, ನಿಮ್ ತಂದೆ ಪ್ರೀತಿ ಎರಡು ಕೂಡ ಬದಲಾಯಿಸಿದೆ. ಆದ್ರೂ ಸಾವಿತ್ರಮ್ಮ, ನಾನ್ ಹಾಗ್ ಮಾತಾಡಿದ್ರಿಂದ ಅಮ್ಮನ ಮನ್ಸಕ್ ಬೇಜಾರಾಗಿರುತ್ತಲ್ವಾ? ಬೇಜಾರಾಗಿದ್ರೆ ಅವ್ರ ಪಾವನಿ ಮನೆಗೆ ಬರ್ತೀನಿ ಅಂತ ಒಪ್ಕೋತಿದ್ರ? ನಿನ್ನೇನೋ ಹಾಗೆ ಹೇಳಿದ್ರು, ಇವತ್ತು ಬರಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ರಾಮ್ ಹೊರಡಣ್ವಾ? ಮೊಮ್ ಹೊರಡದ? ನಿನ್ನೆ ನೀನೇ ಹೇಳಿದ್ಯಲ್ಲ ಇವತ್ ಹೋಗ್ಬೇಕು ಅಂತ. ಮತ್ತೆ ಹೊರಡೋದ ಅಂತ ಕೇಳ್ತಿದ್ಯಾ? ಹಾಗಲ್ಲ, ಇವಾಗೇನು ಹೊರಡೋದ್ ಬೇಡ್ವಾ? ಇಲ್ಲ ಮೊಮ್, ಹೊರಡೋಣ ಪ್ಲೀಸ್. ಸಾವಿತ್ರಮ್ಮ ನೀನು ನಮ್ ಜೊತೆ ಬಾ. ಹಾಂ ಮ. ಥ್ಯಾಂಕ್ ಯು ಮೊಮ್. ಪಾವನಿ, ನಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಇವತ್ ರಾಮೇನಾದ್ರೂ ನಿನ್ನ ನೋಡಿದ್ರೆ ಫಿದಾ ಆಗೋದಂತೂ ಗ್ಯಾರಂಟಿ. ಲೇ ಅಕ್ಕ, ರಾಮ್ಗೆ ನಾನ್ ಹೇಗಿದ್ರು ಇಷ್ಟಾನೆ. ಇವತ್ತು ಅವತ್ತು ಅಂತ ಸ್ಪೆಷಲ್ ಏನಿಲ್ಲ. ಪುಟ್ಟ, ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೀಯೇ, ನನ್ ದೃಷ್ಟಿನೇ ಆಗತ್ತೆ ನಿನ್ಗೆ. ಸರಿ, ನಿಮ್ ಅಲಂಕಾರ ಎಲ್ಲ ಆಗಿದ್ರೆ ನಾನು ನಿನ್ ಹೊರಡ್ಬೋದಾ? ಹಾ, ಎಲ್ಲ ಆಗಿದೆ. ಆದ್ರೆ ನಿನ್ ಸೀರಿಯಲ್ ಹೇಗ್ ನಡೀತಿಯಾ ಅಂತ ನಾನ್ ನೋಡ್ಬೇಕು. ಎಲ್ಲಿ, ಅಲ್ಲಿಂದ ಇಲ್ಲಿ ವಾಕ್ ಮಾಡಿ ತೋರ್ಸು. ಏನೇ ಅಕ್ಕ, ಟೆಸ್ಟ್ ಮಾಡ್ತಿದ್ಯಾ? ಹ್ಮ್ ನೋಡ್ತಿರು. ಲೇ ಅಕ್ಕ, ಈ ಸೀರಿಯಲ್ ಹೆಂಗೆ ಓಡಾಡೋದ್ ನಂಗ್ ಬರ್ತಾನೆ ಇಲ್ಲ. ಏ ಪಾವನಿ, ಸೀರೆ ಉಟ್ಕೊಂಡು ಹೀಗೇನೆ ನಡೆಯೋದು? ಬಿಡು ಆ ಸೀರೆನ, ಬಂದವ್ರ ಮುಂದೆ ಹೀಗ್ ಸೀರೆ ಉಟ್ಕೊಂಡ್ರೆ ಏನ್ ಅನ್ಕೋತಾರೆ? ಆಯ್ತಾಯ್ತು, ಹೆವಿ ಬ್ಲೇಡ್ ಹಾಕ್ಬೇಡ, ನಾನ್ ಸೀರೆ ಬಿಟ್ಟೆ ನಡೀತೀನಿ. ನಾನಿವಾಗ ಅಪ್ಪನ ಹತ್ರ ಹೋಗಿ ನಾನ್ ಹೇಗ್ ಕಾಣ್ತಿದ್ದೀನಿ ಅಂತ ಸ್ವಲ್ಪ ಮಾತಾಡ್ಸ್ಕೊಂಡ್ ಬರ್ತೀನಿ. ಕೋತಿ ಪ್ರಾರ್ಥನಾ, ಏನೇ ನಿನ್ ತಂಗಿ ಕಥೆ? ಅಲ್ಲ ಪುಟ್ಟ, ಮದ್ವೆ ಮಾಡ್ಕೊಂಡು ಗಂಡನ್ ಮನೆಗೆ ಹೋಗ್ತಿದ್ದಾಳೆ. ಅಲ್ಲೂ ಹೀಗೆ ನಡ್ಕೊಂಡ್ರೆ ಅವ್ರು ಅಡ್ಜಸ್ಟ್ ಮಾಡ್ಕೋತಾರೇನೆ? ಅಮ್ಮ, ನೀನೇನು ಯೋಚನೆ ಮಾಡ್ಬೇಡ. ಪಾವನಿ ಈಗ ಮೊದ್ಲಿಗಿಂತ ಬೆಟರ್ ಆಗಿದ್ದಾಳೆ, ಮುಂದೆ ಬರ್ತಾ ಬರ್ತಾ ಬೆಸ್ಟ್ ಆಗ್ತಾಳೆ. ಎಲ್ರಿಗೂ ಬದ್ಲಾಗಕ್ಕೆ ಸಮಯ ಅವಕಾಶ ಸಿಕ್ಕೇ ಸಿಗುತ್ತೆ. ಏನ್ ಬದ್ಲಾಗ್ತಾಳೋ ಏನೋಪ್ಪ, ಒಟ್ನಲ್ಲಿ ಗಂಡನ್ ಮನೇಲಿ ನೆಮ್ಮದಿಯಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ನನಗಷ್ಟೇ ಸಾಕು. ಅಮ್ಮ, ಏನು ಯೋಚನೆ ಮಾಡ್ಬೇಡ, ಅವಳ ಜೊತೆ ರಾಮ್ ಇದ್ದೇ ಇರ್ತಾರೆ. ನನಗೂ ಅದೇ ಧೈರ್ಯ ಅಮ್ಮ. ಏ ಸೂರ್ಯ, ಮುಖನೊಳ್ಳೆ ಬೋಂಡ ಮಾಡ್ಕೊಂಡಿದ್ಯಲ್ಲೋ, ಏನಾಯ್ತು? ಮತ್ತಿನ್ನೇನಣ್ಣ, ಪಾವನಿ ಅವಳು ಹುಡುಗ ಬರ್ತೇನೆ ಅಂತ ಮನೆ ತುಂಬಾ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿದ್ದಾಳೆ, ಅದಕ್ಕೆ ಬೇಜಾರಾಗ್ತಿತ್ತು, ಇಲ್ಲಿ ಬಂದು ಕುತ್ಕೊಂಡೆ. ಓಹೋ, ಅದಕ್ಕೆ ನೀನ್ ಬೇಜಾರ್ ಮಾಡ್ಕೊಂಡಿರೋದು? ಬರೀ ಬೇಜಾರಲ್ಲ, ಹೊಟ್ಟೆ ಉರಿ. ಅಪ್ಪ ಅಪ್ಪ, ನಾನಿವತ್ ಹೇಗ್ ಕಾಣ್ತಿದ್ದೀನಿ? ಕೋಲಿಗೆ ಸೀರೆ ಸುತ್ತಂಗಿದೆ. ಪಾವನಿ, ನೀನ್ ಮಾತ್ರ ಸೂಪರ್ ಆಗಿ ಕಾಣಿಸ್ತಾ ಇದೀಯಾ. ಥ್ಯಾಂಕ್ ಯು ಚೋಟು. ಯುವ, ನೀನೇನು ಹೇಳಲೇ ಇಲ್ಲ. ಆ
ಪರವಾಗಿಲ್ಲ, ಸುಮಾರ ಕಾಣಿಸ್ತಿದ್ಯಾ? ನಿನ್ ತಮ್ಮನ್ನ ನೋಡಿ ಕಲ್ತ್ಕೋ. ಅಂದನ್ನ ಆರಾಧಿಸೋದಕ್ಕೂ ಒಳ್ಳೆ ಮನ್ಸ್ ಬೇಕು. ಆ ಮನ್ಸು ನಮ್ ಚೋಟೋಗಿದೆ. ಲೇ ಸೂರ್ಯ, ನಿನ್ ಕಣ್ಣಿಗೆ ಏನೋ ಆಗಿದೆ. ಈ ಬೆದರ್ಗೊಂಬೆನ್ ಹೋಗಿ ಹೋಗಿ ಸಕ್ಕದಾಳೆ ಅಂತಿದ್ಯಲ್ಲೋ, ಬುದ್ಧಿ ಬೇಡವಾ? ಯುವ, ಏನ್ ಮಾಡೋದಣ್ಣ, ನಮ್ ಹುಡುಗಿ ಹೇಗಿದ್ರು ನಮ್ ಕಣ್ಣಕ್ ಸಕ್ಕದಾ ಕಾಣಿಸ್ತಾಳೆ, ಅದಕ್ಕೆ ಹಾಗೆ ಹೇಳಿದೆ. ಕಣ್ಣು ಕೂಲಿಂಗ್ ಗ್ಲಾಸ್ ಹಾಕೊಂಡು ನೋಡಿದ್ರೆ ಎಲ್ಲ ಹುಡುಗಿರು ಸಕ್ಕದಾಗಿ ಕಾಣ್ತಾರೆ. ಹೋಗಿ ಹೋಗಿ ಪಾವನಿ ಸಕ್ಕದಾಗಿ ಅಂತಿದ್ಯಲ್ಲ, ಅದು ಅಲ್ದೆ ಅವಳು ಬೇರೆ ಹುಡುಗನ್ ಮದುವೆ ಆಗ್ತಾಳೆ ಅಂತ ಈಗ ನೀನ್ ತಾನೆ ಮುಖ ಉಚ್ಕೊಂಡು ಕೂತಿದ್ದೆ. ನೋಡು, ನೀನೇನು ವರಿ ಮಾಡ್ಕೋಬೇಡ. ಈ ಪಾವನಿ ಇಲ್ದಿದ್ರೆ ಏನಾಯ್ತು, ನಾಳೆ ಪಂಕಜ ಸಿಗ್ತಾಳೆ. ಪಂಕಜ ಇಲ್ಲ ಅಂದ್ರೆ ಪದ್ಮಾವತಿ ಸಿಗ್ತಾಳೆ. ನಿನಗೆ ಇವಳಿಗಿಂತ ಸೂಪರ್ ಆಗಿರೋ ಹುಡುಗಿ ಹುಡ್ಕೊಡೋ ಜವಾಬ್ದಾರಿ ನಂದು, ಸರಿನಾ? ಇವಳಿಗಿಂತ ಸೂಪರ್ ಆಗಿರೋ ಹುಡುಗಿ ಸಿಗ್ತಾಳೆ ಅಂದ್ರೆ ನಾನ್ ರೆಡಿ ಅಣ್ಣ. ಯಾರೇ ಸಿಕ್ಕಿದ್ರು ಈ ಪಾವನಿ ಲೆವೆಲ್ಗೆ ಮ್ಯಾಚ್ ಆಗೋದಿಕ್ ಸಾಧ್ಯನೇ ಇಲ್ಲ. ಗೊತ್ತಾಯ್ತೇನೋ ಚೋಟು. ಅಪ್ಪ, ನಾನ್ ನಿಮ್ಮನ್ನೇ ಹುಡುಕ್ತಿದ್ದೆ. ನೋಡಿ, ನಾನ್ ಸೀರೆ ಉಟ್ಟಿದ್ದೀನಿ, ಅದು ಮೊದಲನೇ ಸಲ. ಹೇಗ್ ಕಾಣ್ತಿದ್ದೀನಿ? ದಂತದ ಬೊಂಬೆ ತರ ಕಾಣ್ತಾ ಇದ್ಯಾ ಪುಟ್ಟ? ನಿನ್ನೆ ಮೊನ್ನೆ ಇನ್ನು ಇಷ್ಟು ಇಷ್ಟೇ ಇಷ್ಟಿದ್ದೆ, ಆದ್ರೆ ಇವತ್ತು ಸೀರೆ ಉಟ್ಟಿರೋದಕ್ಕೋ ಏನೋ ಒಳ್ಳೆ ದೊಡ್ಡವಳ ತರ ಕಾಣ್ತಾ ಇದ್ಯಾ. ಇಷ್ಟು ಬೇಗ ಇಷ್ಟು ಬೆಳೆದು ಬಿಟ್ಟಿಯ ಪುಟ್ಟ ನೀನು. ನನಗಿನ್ನು ನೀನು ನಿನ್ನ ಅಂಗಾಲಲ್ಲಿ ನನ್ನ ಎದೆಗೆ ಒದಿತಿದ್ಯಲ್ಲ, ಅದೇ ನೆನಪು. ಆದ್ರೆ ಈಗ ನೋಡಿದ್ರೆ ಚೀ ಚಿ ಚಿ ಚಿ, ಏನಪ್ಪ ಇದು, ಎಮೋಷನಲ್ ಸೀನ್ ಎಲ್ಲ ನಿಮಗ್ ಸೂಟ್ ಆಗಲ್ಲ. ಇದೆಲ್ಲ ನಿಮ್ ಫೇಸ್ಗೆ ವರ್ಕೌಟ್ ಆಗಲ್ಲ. ನೀವು ಯಾವಾಗ್ಲೂ ಜಬರ್ದಸ್ತ್ ಆಗಿದ್ರೇನೆ ಚಂದ. ಏನು ಅಪ್ಪ ಮಗಳು ಇಬ್ರು ಸೀರಿಯಸ್ ಆಗಿ ಮಾತಾಡ್ತಾ ನಿಂತಿದ್ದೀರಾ? ನಮ್ ಪಾವನಿ ನೋಡಿದ್ಯಾ ಇವತ್ತು ಸೀರಿಯಲ್ ಎಷ್ಟು ಮುದ್ದ ಕಾಣಿಸ್ತಾ ಇದ್ದಾಳೆ. ನನ್ನ ಮಗಳಿಗೆ ನನ್ನ ದೃಷ್ಟಿನೇ ತಾಗೋ ತರ ಇದೆ. ಮೊದ್ಲಿವಳಿಗೆ ದೃಷ್ಟಿ ತೆಗಿ. ಅಪ್ಪ, ಯುವ ಮತ್ತೆ ಸೂರ್ಯಂಗೆ ಒಂಚೂರು ಟೇಸ್ಟೇ ಇಲ್ಲಪ್ಪ. ನಾನಿವ್ರ ಕಣ್ಣಿಗೆ ಚೆನ್ನಾಗೇ ಇಲ್ವಂತೆ, ಅವಾಗಿಂದ ಅದಕ್ಕೆ ನನ್ನ ರೇಗಿಸ್ತಿದ್ದಾರೆ. ಯಾರು ಏನೇ ಹೇಳಿ ಕಂದ, ನೀನು ನನ್ನ ಹೆಮ್ಮೆ. ಯಾಕೆ ಹೇಳು, ಎಲ್ಲದರಲ್ಲೂ ನೀನು ನನ್ನನ್ನೇ ಹೋಲ್ತೀಯ. ಗುಣ, ನಡತೆ, ಮಾತು, ಆತ್ಮವಿಶ್ವಾಸ, ಎಲ್ಲ ಎಲ್ಲ ನನ್ನ ತರನೇ. ನಾನೆಷ್ಟೇ ಆದ್ರೂ ನಿಮ್ ಮಗಳಪ್ಪ, ಅದಕ್ಕೆ ನಾನು ನಿಮ್ ತರನೇ ಇರೋದು. ತಂದೆಗೆ ತಕ್ಕಂತ ಮಗಳು. ಸಾಕ್ ಸಾಕು, ಅಪ್ಪ ಮಗಳು ತಮ್ ತಮ್ಮನ್ನ ಹೊಗಳ್ಕೊಂಡಿದ್ದು. ರೀ, ರಾಮ್ ಮನೆಯವ್ರು ಬರೋ ಟೈಮ್ ಆಯ್ತು, ನಿಮ್ಗೇನು ಕೆಲ್ಸ ಇಲ್ಲ ತಾನೆ? ಮೇಜರ್ ಇಲ್ಲ ದೇವ್ಕಿ, ಒಂದ್ ಚಿಕ್ಕ ಕೆಲ್ಸ ಇದೆ, ರಾಮ್ ಬರೋ ಅಷ್ಟರಲ್ಲಿ ಅದನ್ನ ಮುಗಿಸ್ಕೊಂಡ್ಬಿಡ್ತೀನಿ. ಮತ್ ಬೇಗ ಮುಗಿಸ್ಕೊಳ್ಳಿ, ಅವ್ರ ಬಂದಾದ್ಮೇಲೆ ಕೂತ್ ಮಾತಾಡೋಕೆ ಸರಿ ಹೋಗುತ್ತೆ. ಯುವ, ಒಂದ್ ನಿಮಿಷ ನನ್ ಜೊತೆ ಬಾ, ಆ ಕೆಲ್ಸ ಬೇಗ ಮುಗಿಸ್ಕೊಂಡ್ ಬಂದ್ಬಿಡೋಣ. ನೀನ್ ನನ್ ಜೊತೆ ಇದ್ರೆ ಆ ಕೆಲ್ಸ ಬೇಗ ಆಗತ್ತೆ. ಸರಿ ಮಾವ. ನಿಮಗ್ ಮನ್ಸಿಲ್ಲ ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು, ಆದ್ರೆ ನಿಮಗೂ ಪಾವನಿಗೂ ಆಗ್ಬರಲ್ಲ. ಆ ಒಂದು ರೀಸನ್ಗೆ ಅಲ್ಲಿ ಸೀನ್ ಕ್ರಿಯೇಟ್ ಮಾಡೋದ್ ಬೇಡ ಮಾಮ್. ವಾಟ್ ಡು ಯು ಮೀನ್? ನಾನ್ ಅಲ್ಲಿಗ್ ಬಂದು ಸೀನ್ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ತಿದ್ಯಾ? ಹಾಗಲ್ಲ ಮಾಮ್, ನಿಮ್ಮ ಮತ್ತೆ ಆನಂದ್ ಮಹೇಂದ್ರ ಮಧ್ಯೆ ತುಂಬಾ ಗ್ಯಾಪ್ ಇದೆ. ಈ ಒಂದು ರೀಸನ್ ಇಂದ ಇನ್ನೊಂದು ಗ್ಯಾಪ್ ಆಗ್ಬಾರ್ದಲ್ವಾ? ಅದಕ್ಕೆ ನಿಮ್ ಮಧ್ಯೆ ಏನೇ ವೈಮನಸ್ಸಿದ್ರು ಅದನ್ನ ಇಲ್ಲೇ ಬಿಟ್ಬಿಡಿ. ಪ್ರೊಫೆಷನಲ್ ಆಗಲ್ಲ, ಅಟ್ಲೀಸ್ಟ್ ಪರ್ಸನಲ್ ಆಗಿ ಪ್ಲೀಸ್. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಮಾಮ್.
ನಿನ್ನ ರಿಕ್ವೆಸ್ಟ್ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಲ್ಲ. ಇಲ್ಲಾಂದ್ರೆ ನಿಮ್ಮಪ್ಪನ್ನ ಹೆಣ್ಣು ಕೇಳ ಕರ್ಕೊಂಡು ಹೋಗ್ತೀನಿ ಅಂತ ನನ್ನ ಹತ್ರ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ಮಾಮ್ ಪ್ಲೀಸ್, ನಂಗೆಲ್ಲ ಗೊತ್ತಿದೆ, ನಿನ್ನಿಂದ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಹ್ಮ್, ಸಾವಿತ್ರಮ್ಮ ಇದೇ ಪಾವನಿ ಮನೆ, ಬನ್ನಿ. ರಾಮ್ ಮನೆಯವರು ಬಂದ್ರು ಅಂತ ಕಾಣತ್ತೆ, ನೀನ್ ಒಳಗ್ ಹೋಗು, ನಾನ್ ಕರ್ದಾಗ ಹೊರಗಡೆ ಬರ್ಬೇಕು. ಅಮ್ಮ, ಅವ್ರು ಬಂದಿರೋದ್ ನನ್ನನ್ನು ನೋಡೋಕ್ತಾನೆ, ನಾನು ಇಲ್ಲೇ ಇದ್ರೆ ಏನ್ ಪ್ರಾಬ್ಲಮ್ಮು? ಹೇಳಿದ್ ಕೇಳ್ಬೇಕು, ಹೋಗು ಅಂದ್ರೆ ಹೋಗು ಅಷ್ಟೇ. ಹಾ, ಇನ್ನೊಂದ್ ಮಾತು, ಅವ್ರು ಬಂದಾಗ ತರ್ಲೆ ತರ್ಲೆ ಆಗಿ ಮಾತಾಡ್ಬಾರ್ದು, ಸ್ವಲ್ಪ ನೀಟಾಗಿ ಬಿಹೇವ್ ಮಾಡು. ಅಬ್ಬಾ, ಹೇಳಿದ್ದಿನ ಎಷ್ಟ್ ಸಲ ಹೇಳ್ತೀಯಮ್ಮ, ನಂಗೆ ಅರ್ಥ ಆಯ್ತು, ನೀನ್ ಹೇಳೋವರೆಗೂ ನಾನು ಹೊರಗಡೆ ಬರಲ್ಲ. ಆಯ್ತಾ, ಹೋಗು. ಇವ್ರನ್ನ ಎಲ್ಲೋ ನೋಡಿದ್ದೀನಿ ಅನ್ನಿಸ್ತಾ ಇದೆಯಲ್ಲ. ಅಮ್ಮ ನಮಸ್ತೆ. ನಮಸ್ತೆ. ಇವರು ನಮ್ಮಮ್ಮ, ಇವರು ಸಾವಿತ್ರಮ್ಮ ಅಂತ. ನಮಸ್ತೆ ಅಮ್ಮ, ಬನ್ನಿ ಒಳಗೆ ಬನ್ನಿ. ಬನ್ನಿ ಮಾಮ್. ರಾಮ್ ತಾಯಿ ಈ ದಮಯಂತಿನ ಬಾ ಕಂದ. ಇವಳು ನನ್ನ ಹಿರಿ ಮಗಳು ಪ್ರಾರ್ಥನಾ. ನಮಸ್ಕಾರ. ಇವರು ನಮ್ಮ ಅತ್ತೆ. ನಮಸ್ಕಾರ. ನಮಸ್ಕಾರ. ಹಾ, ನೀವು ಒಂದ್ಸಲ ನಮ್ಮ ಮನೆಗೆ ಬಂದಿದ್ರಿ ಅಲ್ವಾ? ನೀವು ನಮ್ಮ ಮನೆಯವ್ರ ಫ್ರೆಂಡ್ ತಾನೆ? ಅದೇ, ಅವ್ರಿಗೆ ಹುಷಾರಿಲ್ದೆ ಇದ್ದಾಗ ನೀವು ಅವ್ರನ್ನ ನೋಡಕ್ ಬಂದಿದ್ರಿ, ನೀವು ಅವರೇ ತಾನೆ? ಹಾ, ಎಸ್, ಅವರೇ. ನನ್ನ ಮಗ ನಿಮ್ಮ ಮಗಳಿನ ಪ್ರೀತಿಸ್ತಿದ್ದಾನೆ ಅಂತ ಗೊತ್ತಾಗಿ ತುಂಬಾ ಖುಷಿಯಾಯ್ತು. ಅದಕ್ಕೆ ಮದುವೆ ಬಗ್ಗೆ ಮಾತಾಡೋಣ ಅಂತ ಬಂದೆ. ತುಂಬಾ ಸಂತೋಷ. ನೀವೇ ರಾಮ್ ಅಮ್ಮ ಅಂತ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ಅವ್ರು ಇನ್ನೂ ತುಂಬಾ ಖುಷಿ ಪಡ್ತಾರೆ. Is it? ಎಲ್ಲಿ ನಿಮ್ಮ ಮನೆಯವ್ರು ಕಾಣಿಸ್ತಿಲ್ವಲ್ಲ? ಇನ್ನೋ ಆಫೀಸ್ ಕೆಲಸ ಅಂತ ರೂಮ್ ಅಲ್ಲಿ ಇದಾರೆ, ನಾನು ಹೋಗಿ ಕರ್ಕೊಂಡು ಬರ್ತೀನಿ, ನೀವು ಕೂತ್ಕೊಳ್ಳಿ. ಪ್ರಾರ್ಥನಾ, ಹೋಗಮ್ಮ, ನಿಮ್ ತಂಗಿನ ಕರ್ಕೊಂಡು ಬಾ, ಹೋಗು. ಆಯ್ತು ಅಜ್ಜಿ. ಪಾವನಿ, ರಾಮ್ ಅವ್ರು ಬಂದಿದ್ದಾರೆ, ಬಾ. ಲೇ ಅಕ್ಕ, ಏನೋ ಒಂಥರ ಅನಿಸ್ತಿದೆ ಕಣೆ. ಯಾವ ಥರ? ಏನೋ ಒಂಥರ. ಈಗ ನಾನು ಅಲ್ಲಿ ಬಂದು ಏನು ಮಾಡಬೇಕು? ಕಾಫಿ ಕೊಡಬೇಕು. ಅಲ್ಲಿ ಹೋಗೇನಾದರೂ ಎಡ್ವರ್ಟ್ ಮಾಡಿದ್ರೆ ಅಮ್ಮನ ಕೈಯಲ್ಲಿ ಗ್ಯಾರಂಟಿ ಉಗ್ಗಿಸ್ಕೋತೀಯ.
ಯೋಚನೆ ಮಾಡ್ತಾ ಇದೀಯ ಪಾವನಿ? ಮದ್ವೆ ಬೇಡ ಅನ್ಸ್ತಿದ್ಯಾ? ಈಗಲೂ ಕಾಲ ಮಿಂಚಿಲ್ಲ, ಮದ್ವೆ ಬೇಡ ಅನ್ಸಿದ್ರೆ ಹೇಳು, ನಾನಂಗಿನ ಮದ್ವೆ ಆಗ್ಬಿಡ್ತೀನಿ. ಸುಮ್ನಿರು, ನನ್ ಸಂಕಟ ನನ್ಗೆ. ಹೋಗ್ಲಿ, ನಿನ್ ಸಂಕಟ ಏನೋ ಅಂತ ನಾರು ಹೇಳು, ನಾನ್ ಸಾಲ್ವ್ ಮಾಡ್ತೀನಿ. ಸುಮ್ನೆ ಕುತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಕೊಲೆ ಆಗ್ಬಿಡ್ತೀಯ. ಯಾಕೆ ಅಕ್ಕ, ಒಂಥರ ಇದೆಯಾ? ಏನಾಯ್ತು? ಏನೂ ಇಲ್ಲ, ಬಾ ಕಾಫಿ ಕೊಡ್ತೀನಿ, ನೀನ್ ಹೋಗ್ಕೊಡು ಬಾ. ಅಕ್ಕ, ಏನೋ ಪ್ರಾಬ್ಲಮ್ ಆಗಿದೆ ಅಂತ ನಿನ್ ಮುಖಾನೇ ಹೇಳ್ತಿದೆ, ಏನಾಯ್ತು? ಏನೂ ಆಗಿಲ್ಲ ಕಣೆ, ಪದೇ ಪದೇ ಅದೇ ಕ್ವೆಶ್ಚನ್ ಕೇಳ್ಬೇಡ, ಬಾ ಹೋಗೋಣ. ಈ ಕಡೆಯಿಂದ ಬೇಡ, ಆ ಕಡೆಯಿಂದ ಹೋಗೋಣ ಬಾ.